ಹಿಂದೂ ಧರ್ಮದಲ್ಲಿ ಕೆಲವು ಮರಗಳು ಪೂಜನೀಯ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅರಳಿ ಮರದಲ್ಲಿ ಎಲ್ಲ ದೇವರುಗಳು ನೆಲೆಸಿರುತ್ತಾರೆ ಎಂದು ಬಹಳ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಅರಳಿ ಮರವನ್ನು ಅಶ್ವಥ ಎಂದು ಕರೆಯುತ್ತಾರೆ. ಈ ಪೂಜನೀಯ ಮರವನ್ನು ವಾಸುದೇವ, ಚೈತನ್ಯ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ಮರದ ಒಂದೊಂದು ಭಾಗದಲ್ಲಿ ಒಂದೊಂದು ದೇವರು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಅರಳಿ ಮರವನ್ನು ಆರಾಧಿಸಿ ಪೂಜಿಸುವ ಮೊದಲು ಈ ವಿಷಯಗಳನ್ನು ತಿಳಿದುಕೊಂಡು ಪೂಜಿಸಿದರೆ ಬಹಳ ಉತ್ತಮ. ಧಾರ್ಮಿಕ ಕಾರ್ಯಗಳಲ್ಲೂ ಈ ಮರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಅರಳಿ ಮರಕ್ಕೆ ನೀರೆರೆಯುವುದು, ದೀಪ ಹಚ್ಚುವುದು, ಪವಿತ್ರ ದಾರಗಳನ್ನು ಕಟ್ಟಿ ಪೂಜಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾರೆ. ಅದರ ಹೊರತಾಗಿಯೂ ಅರಳಿ ಮರವನ್ನು ಪೂಜಿಸಿ ಆರಾಧಿಸುವುದರಿಂದ ಸಿಗುವ 5 ಶುಭ ಫಲಗಳು ಯಾವುದೆಂದು ತಿಳಿಯೋಣ. ಶನಿವಾರ ಅರಳಿ ಮರದ ಪೂಜೆ. ಚಾಂದೋಗ್ಯ ಉಪನಿಷತ್ ಮತ್ತು ಅಥರ್ವ ವೇದದಲ್ಲಿ ಅರಳಿ ಮರವನ್ನು ದೇವರ ಸ್ವರ್ಗವೆಂದು ಹೇಳುತ್ತಾರೆ. ಶನಿವಾರದಂದು ವಿಷ್ಣು ಮತ್ತು ಅವನ ಸಂಗಾತಿಯಾದ ತಾಯಿ ಲಕ್ಷ್ಮಿ ಈ ಮರದಲ್ಲಿ ವಾಸಿಸುತ್ತಾರೆ ಎಂಬುದು ಹಿಂದೂ ಧರ್ಮದಲ್ಲಿನ ನಂಬಿಕೆಯಾಗಿದೆ. ಹಾಗಾಗಿ ಶನಿವಾರದ ದಿನದಂದು ಈ ಮರದ ಬೇರುಗಳಿಗೆ ನೀರೆರೆದು ಪ್ರದಕ್ಷಿಣೆ ಹಾಕುವುದರಿಂದ ಜೀವನದಲ್ಲಿ ಸಮೃದ್ಧಿ ನೆಲೆಸಿ ಅದೃಷ್ಟ ತರುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅರಳಿ ಮರ ಈ ದೇವರುಗಳ ವಾಸಸ್ಥಾನ. ಹಲವಾರು ದೇವತೆಗಳನ್ನು ಅರಳಿ ಮರವು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಬ್ರಹ್ಮ ಪುರಾಣದ ಪ್ರಕಾರ ಅರಳಿ ಮರಗಳು ವಿಷ್ಣುವಿನ ಜೊತೆಗೆ ಅಗಾಧವಾದ ಸಂಬಂಧವನ್ನು ಹೊಂದಿದೆ. ವಿಷ್ಣುವಿನ ಅವತಾರವಾದ ಭಗವಾನ್ ಕೃಷ್ಣನು ಕೂಡ ಅರಳಿ ಮರದೊಂದಿಗೆ ಬಲವಾಗಿ ಸಂಬಂಧವನ್ನು ಹೊಂದಿದ್ದಾನೆ. ಮರಗಳಲ್ಲಿ ನಾನು ಅಶ್ವಥ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರಳಿ ಮರದ ಮಹತ್ವವನ್ನು ಉಲ್ಲೇಖಿಸುತ್ತಾ ತನ್ನನ್ನು ಅರಳಿ ಮರಕ್ಕೆ ಹೋಲಿಸಿಕೊಂಡಿದ್ದಾನಂತೆ. ಇನ್ನೊಂದು ನಂಬಿಕೆಯ ಪ್ರಕಾರ ಶ್ರೀಕೃಷ್ಣನು ಅರಳಿ ಮರದ ಕೆಳಗೆ ತನ್ನ ಕೃಷ್ಣಾವತಾರವನ್ನು ಕೊನೆಗೊಳಿಸಿದನು ಎಂದು ಕೂಡ ಹೇಳುತ್ತಾರೆ. ಹಾಗಾಗಿ ಅರಳಿ ಮರವನ್ನು ನಿಯಮಿತವಾಗಿ ಪೂಜಿಸಿ ಆರಾಧಿಸಿದರೆ ಭಗವಂತನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ತ್ರಿಮೂರ್ತಿಗಳಿಗೂ ಅರಳಿ ಮರಕ್ಕೂ ಇರುವ ಸಂಬಂಧ. ದಂತಕಥೆಗಳ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ತ್ರಿಮೂರ್ತಿಗಳು ಅರಳಿ ಮರದ ಕೆಳಗೆ ತಮ್ಮ ಚರ್ಚೆಗಳನ್ನು ಆಯೋಜಿಸಿದಾಗ ಅರಳಿ ಮರದ ಪವಿತ್ರತೆಯು ಹೆಚ್ಚಾದವು. ಸೃಷ್ಟಿಕರ್ತ ಬ್ರಹ್ಮನು ಈ ಮರದ ಬೇರುಗಳಲ್ಲಿ, ಭಗವಾನ್ ವಿಷ್ಣುವು ಕಾಂಡದಲ್ಲಿ, ಪರಮೇಶ್ವರನು ಎಲೆಗಳಲ್ಲಿ ನೆಲೆಸಿದ್ದಾನೆ ಎಂದು ಹೇಳುವುದರ ಮೂಲಕ ಅರಳಿ ಮರವು ತ್ರಿಮೂರ್ತಿಗಳ ವಾಸಸ್ಥಾನ ಎಂದು ಹೇಳಲಾಗಿದೆ. ಗುರುಬಲಕ್ಕಾಗಿ ಪ್ರಾರ್ಥಿಸಿ. ಗುರುಗ್ರಹದ ಬಲವನ್ನು ಹೆಚ್ಚಿಸಲು ಅಶ್ವಥ ಮರವನ್ನು ಪೂಜಿಸಲು ಹೇಳುತ್ತಾರೆ. ಅರಳಿ ಮರವು ಗ್ರಹಗಳಲ್ಲಿ ಗುರುಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದ್ದು ಇದು ಗುರುಗ್ರಹಕ್ಕೆ ಅನುಕೂಲಕರ ಪ್ರಯೋಜನಗಳನ್ನು ನೀಡುತ್ತದೆ. ಈ ಕಾರಣಕ್ಕಾಗಿಯೇ ಅರಳಿ ಮರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸುವುದು ಗುರುಗ್ರಹದ ಲಾಭವನ್ನು ನೀಡುತ್ತದೆ. ಯಾವ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹ ದುರ್ಬಲವಾಗಿರುತ್ತದೆಯೋ ಅಥವಾ ಗುರು ದೋಷ ಇರುತ್ತದೆಯೋ ಅವರು ಅರಳಿ ಮರವನ್ನು ಪ್ರಾರ್ಥಿಸಬೇಕು. ಹೀಗೆ ಅರಳಿ ಮರ ಮತ್ತು ಗುರುಗ್ರಹಕ್ಕೆ ನೇರ ಸಂಪರ್ಕ ಇರುವುದರಿಂದ ಅರಳಿ ಮರವನ್ನು ಪೂಜಿಸುವುದು ಅದೃಷ್ಟ ತರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇವುಗಳಿಂದ ರಕ್ಷಣೆ ಪಡೆಯಿರಿ. ಅರಳಿ ಮರವನ್ನು ಪೂಜಿಸುವುದರಿಂದ ಜನರು ಶತ್ರುಗಳಿಂದ, ಸಾಂಕ್ರಾಮಿಕ ಕಾಯಿಲೆಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಅರಳಿ ಮರದಲ್ಲಿ ವಾಸಿಸುತ್ತಾನೆ. ಅರಳಿ ಮರವನ್ನು ಗೌರವಿಸಿ ಆರಾಧಿಸುವವರಿಗೆ ದೈವಿಕ ಭಗವಂತನಾದ ಶ್ರೀಕೃಷ್ಣನ ಕರುಣೆ, ಪ್ರೀತಿ ಲಭಿಸುತ್ತದೆ ಎಂದು ಪವಿತ್ರ ಗ್ರಂಥ ಶ್ರೀಮದ್ ಭಗವದ್ಗೀತೆ ಹೇಳುತ್ತದೆ. ಹಾಗಾಗಿ ಅಶ್ವಥ ಪ್ರದಕ್ಷಿಣೆ ಮಾಡುವುದರಿಂದ ಕಷ್ಟಗಳೆಲ್ಲವೂ ದೂರವಾಗಿ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಎಂದು ಹೇಳುತ್ತಾರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.